ಸ್ನೇಹಿತರೆ, ಆ ಪಕ್ಷಿ ನೋಡಲು ದೊಡ್ಡದಾಗಿ ಸುಂದರವಾಗಿ ಕಾಣುತ್ತವೆ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕೆನಿಸುತ್ತದೆ ಆ ಪಕ್ಷಿಯನ್ನು. ಹಾಗಿದೆ ಅದರ ದೇಹ ರಚನೆ. ಉದ್ದವಾದ ಬಾಗಿದ ಬಣ್ಣದ ಕೊಕ್ಕು, ಆ ಕೊಕ್ಕಿನ ಮೇಲೆ ಒಂದು ಉದ್ದವಾದ ಗುಬುಟಿನಂತಹ ರಚನೆ. ಗಹಗಹಸಿ ನಕ್ಕಂತೆ ಇದರ ಕೂಗುವ ಶಬ್ದ. ಇನ್ನು ಇದರ ಸಂತಾನೋತ್ಪತ್ತಿಯಂತೂ ಕುತೂಹಲಕರ ಘಟ್ಟ. ಚಿಕ್ಕ ಪೊಟರೆಯಲ್ಲಿ ಮರಿ ಮಾಡುವ ತಾಯಿ ಆ ಸಮಯದಲ್ಲಿ ತನ್ನ ರೆಕ್ಕೆ ಪುಕ್ಕಗಳನ್ನೆಲ್ಲ ಉದುರಿಸಿಕೊಂಡು ಮರಿಗಳಿಗೋಸ್ಕರ ಸ್ಥಳಾವಕಾಶ ನೀಡುವುದು ಒಂದೆಡೆ ಆದರೆ, ಇತ್ತ ಗಂಡು ಪಕ್ಷಿ ತನ್ನ ಕುಟುಂಬಕ್ಕೆ ಕಾವಲಾಗಿ ಅವು ಹೊರಗಡೆ ಬರುವ ತನಕ ನಿತ್ಯ ಹಗಲು ರಾತ್ರಿ ಎನ್ನದೆ ಆಹಾರ ಸರಬರಾಜು ಮಾಡುತ್ತಿರುತ್ತವೆ. ಒಂದು ವೇಳೆ ಗಂಡು ಪಕ್ಷಿ ಅಪಾಯಕ್ಕೆ ಸಿಲುಕಿದರೆ ಮುಗಿಯಿತು ಆ ಕುಟುಂಬದ ಕತೆ. ಹೀಗೆ ಕೌತುಕದ ಜೀವನ ಕ್ರಮ ಹೊಂದಿರುವ ಈ ಮಂಗಟ್ಟೆ ಪಕ್ಷಿಯ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ. ಮಂಗಟ್ಟೆ ಬುಸಿರೊಟ್ಟಡೆ ಕುಟುಂಬ ಪ್ರಭೇದಕ್ಕೆ ಸೇರಿದ ಪಕ್ಷಿ. ಪ್ರಪಂಚದಲ್ಲಿ ಒಟ್ಟು 60 ಬಗೆಯ ವಿವಿಧ ಪ್ರಭೇದ ಪಕ್ಷಿ ಕಂಡುಬಂದರೆ ಅವುಗಳಲ್ಲಿ ಭಾರತದ ಉಪಖಂಡದಲ್ಲಿ 11 ಬಗೆಯ ವಿವಿಧ ಪ್ರಭೇದ ಪಕ್ಷಿಗಳು ಕಂಡುಬರುತ್ತವೆ. ಸಂಗಾತಿ ಕುಟುಂಬಗಳಂಥ ಭಾವನೆಗಳ ಸಂಬಂಧಗಳಲ್ಲಿ ವಿಶಿಷ್ಟ ಗುಣಗಳನ್ನು ಹೊಂದಿ ಗಮನವನ್ನು ಸೆಳೆಯುವ ಈ ಪಕ್ಷಿಯ ಜೀವನ ಶೈಲಿ ಅಚ್ಚರಿ ಜೊತೆಗೆ ಕುತೂಹಲವನ್ನುಂಟು ಮಾಡುತ್ತವೆ. ಏಕೆಂದರೆ ತನ್ನ ಬದುಕಿನ ಪ್ರಾರಂಭದಿಂದ ಕೊನೆಯವರೆಗೂ ಏಕಸಂಗಾತಿಯನ್ನು ಹೊಂದಿರುತ್ತವೆ ಮತ್ತು ಎಲ್ಲೇ ಹೋದರೂ ಎಷ್ಟೇ ದೂರ ಪ್ರಯಾಣ ಬೆಳೆಸಿದರೂ ಜೊತೆಯಾಗಿಯೇ ಇರುತ್ತವೆ. ಇನ್ನು ಇದರ ಸಂತಾನೋತ್ಪತ್ತಿ ಮತ್ತು ಕುಟುಂಬ ನಿರ್ವಹಣೆ ಕೂಡ ತುಂಬ ಕುತೂಹಲಕರವಾಗಿದೆ. ಹೆಣ್ಣು ಹಕ್ಕಿ ಮೊಟ್ಟೆ ಇಡುವ ಸಮಯ ಬಂದಾಗ ಗಂಡು ಹಕ್ಕಿಯು ಮೊದಲಿಗೆ ಎತ್ತರದ ದಪ್ಪ ಮರಗಳಲ್ಲಿ ಮರಕುಟಿಗ ಕೊರೆದು ಹೋದ ರಂಧ್ರವನ್ನೇ ಹುಡುಕಿ ಅವನು ಇನ್ನಷ್ಟು ಕೊರೆದು ತನ್ನ ಸಂಗಾತಿಗೆ ಕೂರಲು ಸಾಕಾಗುವಷ್ಟು ಜಾಗವನ್ನು ಮಾಡುತ್ತದೆ. ನಂತರ ಆ ಗೂಡಿನೊಳಗೆ ಹೆಣ್ಣು ಸೇರಿದ ಬಳಿಕ ಗಂಡು ಹಕ್ಕಿಯು ಆ ಗೂಡಿಗೆ ಆಹಾರವನ್ನು ಒದಗಿಸುವಷ್ಟು ಸಣ್ಣ ಕಿಂಡಿಯೊಂದನ್ನು ಬಿಟ್ಟು ಕೊಕ್ಕಿನಿಂದ ಅಂಟು ಮಣ್ಣನ್ನು ಬಗೆದು ತನ್ನ ಬಾಯಿಂದ ಒಸರುವ ದ್ರವವನ್ನು ಸೇರಿಸಿ ಒಂದು ರೀತಿಯ ಅಂಟು ಮಣ್ಣನ್ನು ತಯಾರಿಸಿ ಗೂಡನ್ನು ಹೊರಗಿನಿಂದ ಮುಚ್ಚುತ್ತವೆ. ಇವುಗಳು ಈ ರೀತಿ ಮಾಡಲು ಕಾರಣ ಗೂಡಿಗೆ ದಾಳಿ ಇಡಲು ಬರುವ ಇತರೆ ಜೀವಿಗಳಿಂದ ತನ್ನ ಕುಟುಂಬವನ್ನು ರಕ್ಷಿಸುವ ಸಲುವಾಗಿ. ಗೂಡಿನೊಳಗೆ ಸೇರಿದ ಹೆಣ್ಣು ಹಕ್ಕಿಯು ಸಣ್ಣ ಗಾತ್ರದ 4-6 ಮೊಟ್ಟೆಗಳನ್ನಿಡುತ್ತವೆ. ಕಾವನಿಟ್ಟ ಮೊಟ್ಟೆಗಳಿಂದ ಮರಿ ಹೊರಬರಲು ಸರಿಸುಮಾರು 25-50 ದಿನಗಳು ಸಮಯ ಬೇಕಾಗುತ್ತವೆ. ಮರಿಗಳು ಹೊರಬರುವ ಸಮಯದಲ್ಲಿ ಮರಿಗಳ ಸ್ಥಳಾವಕಾಶಕ್ಕೆ ಜಾಗ ನೀಡಲು ಆ ಹೆಣ್ಣು ಹಕ್ಕಿ ತಾಯಿಯು ತನ್ನ ರೆಕ್ಕೆ ಪುಕ್ಕಗಳನ್ನೆಲ್ಲ ಕಳಚಿಕೊಳ್ಳುತ್ತವೆ. ಮತ್ತೆ ಅವಕ್ಕೆ ರೆಕ್ಕೆ ಪುಕ್ಕಗಳೆಲ್ಲ ಬರುವುದು ಮರಿಗಳು ಹೊರಬರುವ ಸಮಯದಲ್ಲಿ. ಈ ಸಮಯದಲ್ಲಿ ಅವುಗಳ ಹೊರಪ್ರಪಂಚದ ಸಂಪರ್ಕಕ್ಕೆ ಸೇತುವೆಯಂತೆ ಕೊಂಡೆಯಾಗಿ ನಿಲ್ಲುವುದು ಗಂಡು ಹಕ್ಕಿ ಮಾತ್ರ. ತನ್ನ ಸಂಗಾತಿ ಮತ್ತು ಮರಿಗಳ ಕ್ಷೇಮಕ್ಕಾಗಿ ಹಗಲು ರಾತ್ರಿ ಎನ್ನದೆ ದಿನಕ್ಕೆ 15-20 ಬಾರಿ ಆಹಾರ ಪೂರೈಕೆ ಮಾಡುತ್ತದೆ. ಈ ಸಮಯದಲ್ಲಿ ಗಂಡು ಹಕ್ಕಿಯು ಬೇಟೆಗಾರನ ದಾಳಿಗೆ ಅಥವಾ ಇನ್ನೇನಾದರೂ ಅಪಾಯ ಸಂಭವಿಸಿ ಸಾವನ್ನಪ್ಪಿದರೆ ಮುಗಿಯಿತು ಆ ಕುಟುಂಬದ ಕತೆ. ಆಹಾರಕ್ಕಾಗಿ ಕಾದು ಕಾದು ಮರಿಗಳೊಂದಿಗೆ ತಾಯಿಯೂ ಸೇರಿ ಆ ಇಡೀ ಕುಟುಂಬ ಸಾವನ್ನಪ್ಪುತ್ತವೆ. ಪ್ರಕೃತಿಯಲ್ಲಿ ಮನಮಿಡಿಯುವ ಈ ದೃಶ್ಯ ಎಂಥ ಕೌತುಕವಲ್ಲವೇ. ಇನ್ನು ಈ ಪಕ್ಷಿಯು ಸರಾಸರಿ 20-26 ಎತ್ತರ ಬೆಳೆಯುತ್ತವೆ. ಗಂಡಿಗಿಂತ ಹೆಣ್ಣು ಹಕ್ಕಿ ಸ್ವಲ್ಪ ಭಿನ್ನವಾಗಿದ್ದು ಹೆಣ್ಣು ಹಕ್ಕಿಯ ಕಣ್ಣಿನ ಸುತ್ತ ಬಿಳಿ ಬಣ್ಣದ ವೃತ್ತಾಕಾರದ ರಚನೆಯನ್ನು ಹೊಂದಿರುತ್ತವೆ. ಇನ್ನು ಈ ಪಕ್ಷಿಯ ಆಹಾರ ಶೈಲಿ ನೋಡುವುದಾದರೆ ಇವುಗಳು ಮಿಶ್ರಾಹಾರಿಗಳಾಗಿವೆ. ಹಣ್ಣುಗಳನ್ನಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕೀಟಗಳನ್ನು ಸಹ ತಿನ್ನುತ್ತವೆ. ಈ ಮಂಗಟ್ಟೆ ಪಕ್ಷಿಗಳಲ್ಲಿ ಕೆಲವೊಂದಿಷ್ಟು ಗುಂಪು ಗುಂಪಾಗಿ ವಾಸಿಸುತ್ತವೆ. 7-8 ಗುಂಪುಗಳ ತಂಡವೊಂದನ್ನು ಕಟ್ಟಿಕೊಂಡು ಒಂದರಿಂದ ಒಂದು ಬಾಲ ಹಿಡಿದು ಮರದಿಂದ ಮರಕ್ಕೆ ಹಾರುತ್ತಾ ಹಿಂಬಾಲಿಸಿಕೊಂಡು ಮುಂದಕ್ಕೆ ಸಾಗುತ್ತವೆ. ಕೆಕ್ಕೆ ಕೆಕ್ಕೆ ಎಂದು ಗಹಗಹಿಸಿ ನಕ್ಕಂತೆ ಕೂಗುತ್ತವೆ. ಕೆಲವು ಸಾರಿ ಮಕ್ಕಳು ಕಿರುಚಿದಂತೆಯೂ ಇದರ ಕೂಗು ಕೇಳಿಸುವುದುಂಟು. ನಮಗಿದು ಕರ್ಕಶ ಎನಿಸಿದರೂ ಅವುಗಳಲ್ಲಿ ಕುಟುಂಬದ ಜೊತೆ ಸಂವಹನ ನಡೆಸಲು ಹೊರಡಿಸುವ ಶಬ್ದ ಇದು. ಕಾಡಿನ ಬೆಳವಣಿಗೆಯಲ್ಲಿ ಈ ಹಕ್ಕಿಯದು ಬಹುಮುಖ್ಯ ಪಾತ್ರವಿದೆ. ತಾವು ತಿಂದ ಹಣ್ಣನ್ನು ಇವುಗಳು ಬಹುದೂರ ಹೋಗಿ ವಿಸರ್ಜಿಸುವುದರಿಂದ ಮರಗಳು ವಿಸ್ತಾರವಾಗಲು ಸಹಕಾರಿಯಾಗುತ್ತವೆ. ಈ ಮಂಗಟ್ಟೆ ಪಕ್ಷಿಗಳಲ್ಲಿ ಕೆಲವೊಂದು ಪ್ರಭೇದದ ಪಕ್ಷಿ ಅಳಿವಿನಂಚಿನಲ್ಲಿದೆ. ಇವುಗಳು ವಂಶಾಭಿವೃದ್ಧಿ ಮಾಡಲು ದೊಡ್ಡ ದೊಡ್ಡ ಮರಗಳೇ ಬೇಕಾಗುತ್ತವೆ. ಆದರೆ ನಾನಾ ಕಾರಣಗಳಿಂದ ದೊಡ್ಡ ದೊಡ್ಡ ಮರಗಳನ್ನು ಕಡಿಯಲಾಗುತ್ತಿದೆ ಮತ್ತು ಇವುಗಳ ಉದ್ದನೆಯ ಕೊಕ್ಕು ಗುಬುಟ್ರಿಗಳಿಗಾಗಿಯೂ ಸಹ ಇವುಗಳನ್ನು ಬೇಟೆಯಾಡಲಾಗುತ್ತದೆ. ಇವು ಕೂಡ ಈ ಪಕ್ಷಿ ಅಳಿವಿನಂಚು ತಲುಪಲು ಒಂದು ಮುಖ್ಯ ಕಾರಣವಾಗಿದೆ. ಗೆಳೆಯರೇ, ಇದು ಮಂಗಟ್ಟೆ ಪಕ್ಷಿಯ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ. ನಮಸ್ಕಾರ.